ನಮಸ್ಕಾರ ಕಳೆದ ಬಾರಿ ನಾನು ಮಾತಾಡಿದ ಮೇಲೆ ಫೇಸ್ಬುಕ್ಕಲ್ಲಿ ಹಾಕಿ ನನಗೆ ಗೊತ್ತಿದೆ ಲಕ್ಷಾಂತರ ವ್ಯೂಗಳಾಗಿದೆ ಅದರ ಜೊತೆಗೆ ಸುಮಾರು ಜನ ನನಗೆ ಕೆಲವು ಸೆನ್ಸಿಬಲ್ ಅರ್ಥಪೂರ್ಣವಾದಂಥ ಪ್ರಶ್ನೆಗಳನ್ನು ಕೇಳಿದ್ದೀರ ಅವುಗಳಿಗೆ ನಾನು ಉತ್ತರ ಕೊಡಲೇಬೇಕು ಒಂದಷ್ಟು ಜನ ಇದ್ದಾರೆ ಅವ್ರು ಭೀ ನಾ ಬೇರೆ ಕೆಲಸ ಇದ್ದೀರ ಬೇಡದಿದ್ದನ್ನು ಕಮೆಂಟ್ ರೀತಿಯಲ್ಲಿ ಅದಕ್ಕೆ ನಾನು ಕೇರೆ ಮಾಡಲ್ಲ ಒಂದು ಆನೆ ಹೋಗ್ತಿದ್ದಂಗೆ ಯಾವುದೋ ಬೊಗಳ್ತಾ ಇರ್ತೈತೆ ಅದನ್ನ ನೋಡ್ಬಿಟ್ಟು ಆನೆ ತಿರುಗಕ್ಕಾಗಲ್ಲ ಅದಕ್ಕೆಲ್ಲ ತಿರ್ಗ್ಬಿಟ್ರೆ ಆನೆ ಆನೆ ಇಲ್ಲಿರೇ ಬಿಡ್ತದೆ ಎನಿವೆ ಈ ಸೆನ್ಸಿಬಲ್ ಆಗಿ ನಾನು ಕೇಳಿರೋ ವ್ಯಕ್ತಿಗಳಿಗೆ ನಾನು ಉತ್ತರ ಕೊಡೋ ನನ್ನ ಡ್ಯೂಟಿ ಅದು ನಾನು ಮಾಡ್ತೀನಿ ಏನು ಪ್ರಶ್ನೆಗಳನ್ನು ಕೇಳೋರಿ ಮೂರು ಉತ್ತರ ನಾನು ಕೊಡ್ಬೇಕಾಯೋದು ಒಂದು ರಾಕೇಶ್ ಶೆಟ್ಟಿ ಮತ್ತು ರಹಮಾನ್ ಅವರು ಅಪರಾಧಿಗಳಾದರೆ ಇನ್ನೂರೈವತ್ತು ಜನ ಅವ್ರ ಎಂಪ್ಲಾಯಿಗಳು ಪವರ್ ಟಿವಿನವರು ಯಾಕೆ ಬೀದಿಯಲ್ಲಿ ಬೀದಿಗೆ ಬೀದಿ ಪಾಲಾಗಬೇಕು ಅಂತ ಯಾಕೆ ಬೀದಿ ಪಾಲಾಗಬೇಕು ಓಕೆ ಒಳ್ಳೆ ಪ್ರಶ್ನೆ ಎರಡನೇದು ಪವರ್ ಟಿ ವಿನ ಪೊಲೀಸ್ ಬಂದು ಅವರ ಎಕ್ವಿಪ್ಮೆಂಟ್ ಎಲ್ಲ ತೊಗೊಂಡಾಗ ಇದರ ಬಗ್ಗೆ ಯಾಕೆ ಬೇರೆ ಚಾನಲ್ನವರು ಯಾರೂ ರಿಯಾಕ್ಟ್ ಮಾಡಿಲ್ಲ ಎಲ್ಲರೂ ಒಗ್ಗುಟ್ಟ ಒಂದು ಬೇರೆ ಚಾನಲ್ನವರು ಎಲ್ಲರೂ ಸೇರಿಕೊಂಡು ಇದನ್ನು ಯಾಕೆ ಪ್ರತಿಭಟಿಸಿಲ್ಲ ಇದ್ರ ವಿರುದ್ಧ ಅನ್ನೋದು ಎರಡನೇದು ಅದು ಸೆನ್ಸಿಬಲ್ ಕ್ರಿಸ್ಟಿದೆ ಮೂರನೇದು ನನ್ನ ಸಿಎಮು ಅಥವಾ ಸಿ ಎಮ್ ಅವ್ರ ಕುಟುಂಬದವ್ರು ಯಾರಾದರೂ ಈಗ ಪವರ್ ಟಿ ವಿ ಮೇಲೆ ಕೇಸ್ ಹಾಕೋದಕ್ಕೆ ಪ್ರೋತ್ಸಾಹಿಸಿ ಮಾಡಿದ್ದಾರೆ ಫೆಂಟಾಸ್ಟಿಕ್ ಅದು ಮೂರೂ ಉತ್ತರ ಕೊಡಲೇಬೇಕು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಈಗ ಇನ್ನೂರೈವತ್ತು ಜನ ಎಂಪ್ಲಾಯ್ಗಳು ಅದೇ ನಮ್ಮ ಕೊಳೋ ಅಂತ ಹತ್ಕೊಂಡೊಂದು ಫೇಸ್ಬುಕ್ಕಲ್ಲೊಂದು ವಿಡಿಯೋ ಹಾಕಿದರು ನೋಡಿದೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡುವ ಮುಂಚೆ ನಾವು ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿ ಪವರ್ ಟಿವಿ ಎಂಡಿ ಅಂತ ಹೇಳಿಕೊಂಡು ತಿರುಗ್ತಿದ್ದಾರೆ ವಾಹಿನಿಯ ಹೆಸರು ಬಳಸಿಕೊಂಡು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಬಳಿ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವ ಬಗ್ಗೆ ವಾಹಿನಿಗೆ ಮಾಹಿತಿ ಬಂದಿದೆ ಈ ಕುರಿತು ವಾಹಿನಿಯಿಂದ ರಾಕೇಶ್ ಶೆಟ್ಟಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಈ ಹಿಂದೆ ಈತನ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಂಚನೆ ಹಾಗೂ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದೂರುಗಳು ದಾಖಲಾಗಿವೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಹೆಸರು ಹೇಳಿಕೊಂಡು ಯಾವುದೇ ವ್ಯವಹಾರಗಳನ್ನ ಮಾಡಿದರೆ ಅದು ವಾಹಿನಿಗೆ ಸಂಬಂಧಪಟ್ಟಿಲ್ಲವೆಂದು ಈ ಮೂಲಕ ಸ್ಪಷ್ಟೀಕರಿಸಲಾಗುತ್ತದೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಹೆಸರನ್ನ ಹೇಳಿಕೊಂಡು ಬಂದರೆ ಆತನ ವಿರುದ್ಧ ದೂರು ದಾಖಲಿಸಿ ಪವರ್ ಟಿವಿ ಕಚೇರಿಗೆ ತಿಳಿಸಲು ಕೋರಲಾಗಿದೆ ಇನ್ನೂರ ಐವತ್ತು ಜನ ಎಂಪ್ಲಾಯಿಗಳನ್ನ ಯಾರು ಎಂಪ್ಲಾಯಿಗಳಾಗಿಟ್ಕೊಂಡಿದ್ದು ಮೆಸರ್ಸ್ ಪವರ್ ಸ್ಮಾರ್ಟ್ ಮೀಡಿಯಾ ಒ ಪಿ ಸಿ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟ್ರೇಷನ್ ನಂಬರ್ ಒನ್ ಜೀರೋ ತ್ರೀ ಫೈವ್ ಸೆವೆನ್ ನೈನ್ ಅದು ಯಾವತ್ತು ಸ್ಥಾಪನೆ ಆಗಿದ್ದು ಇದು ಕಂಪನಿ ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಏನು ಕಂಪನಿ ಕ್ಲಾಸ್ ಆಫ್ ಕಂಪನಿ ಅಂತಾರೆ ಎಂಥ ಕಂಪ್ನಿ ಇದು ಅಂತ ಪ್ರೈವೇಟ್ ಒನ್ ಪರ್ಸನ್ ಕಂಪನಿ ಓಕೆ ಓ ಪಿ ಸಿ ರಾಕೇಶ್ ಶೆಟ್ಟಿ ಅವರು ಯಾವತ್ತು ಡೈರೆಕ್ಟರ್ ಆದರು ಈಗ ನಾವು ನೋಡಿದ್ವಲ್ಲ ವಿಡಿಯೋ ಪವರ್ ಟಿ ವಿನವರು ರಾಕೇಶ್ ಶೆಟ್ಟಿ ಬಗ್ಗೆ ಪಬ್ಲಿಕ್ಕಾಗಿ ಟೆಲಿಕಾಸ್ಟ್ ಮಾಡಿದ ಮೇಲೆ ಪವರ್ ಟಿವಿಯಲ್ಲಿ ಇವರು ಮಾಲೀಕರಾಗಿ ಬರ್ತಾರೆ ಆಗಿ ಬರ್ತಾರೆ ಯಾವಾಗ ಜನ್ವರಿ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ವರ್ಷವೇ ವೆರಿ ಗುಡ್ ಈಗ ಒ ಪಿ ಸಿ ಕಂಪ್ನಿಗೆ ಒಂದು ವರ್ಷಕ್ಕೆ ಟರ್ನ್ ಓವರ್ ಲಿಮಿಟ್ ಎಷ್ಟು ಮ್ಯಾಕ್ಸಿಮಮ್ ಒ ಪಿ ಸಿ ಕಂಪನಿ ಅದಕ್ಕೆ ಮೇಲೆ ಟರ್ನ್ ಅವರು ಬಂದರೆ ದೇವನ್ ಬಿಕಮ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಈ ಮ್ಯಾಕ್ಸಿಮಮ್ ಲಿಮಿಟು ಪರ್ ಆ್ಯನಮ್ಮು ಒ ಪಿ ಸಿಗಿರೋದು ಎರಡು ಕೋಟಿ ರೂಪಾಯಿ ಈಗ ಅಂತ ಹತ್ಕೊಂಡು ರೆಹಮಾನ್ ಹೇಳಿದ್ರಲ್ಲಿ ಇನ್ನೂರೈವತ್ತು ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳ್ದೆ ನನಗೆ ಬೇಜಾರಿದೆ ಇನ್ನೂರೈವತ್ತು ಜನ ಎಂಪ್ಲಾಯಿಗಳು ಕೆಲಸ ಕಳ್ಕೊಳ್ಳೋದು ಅಷ್ಟು ಸಾಮಾನ್ಯ ಇದಲ್ಲ ಮಾತಲ್ಲ ದುಃಖ ಇದೆ ನಾವು ನೋಡೋಣ ಈಗ ಈ ಇನ್ನೂರೈವತ್ತು ಜನಕ್ಕೆ ಸಂಬಳ ಎಷ್ಟಾಗುತ್ತೆ ಒಂದು ಒ ಪಿ ಸಿ ಕಂಪ್ನಿ ಎರಡು ಕೋಟಿ ಟರ್ನ್ ಓವರ್ ಮ್ಯಾಕ್ಸಿಮಮ್ ಮಾಡೋವಂಥ ಕಂಪ್ನಿ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಇನ್ನೂರೈವತ್ತು ಜನಕ್ಕೆ ಎಷ್ಟು ಸಂಬಳ ಕೊಡ್ತಾ ಇರಬೇಕು ನಾನು ಲೆಕ್ಕ ಹಾಕೋದು ವಾಚ್ಮ್ಯಾನಿಂದ ಎಮ್ ಡಿವರೆಗೂ ಒಂದೇ ರೇಟ್ ತೊಗೊಳ್ಳೋಣ ವಾಚ್ಮ್ಯಾನ್ ಲೆಕ್ಕದಲ್ಲೇ ತೊಗೋಣ ಒಂದು ಹದಿನೈದು ಸಾವಿರ ಇಟ್ಕೊಳ್ಳೋಣ ಹದಿನೈದು ಸಾವಿರ ಇನ್ನೂರೈವತ್ತು ಜನಕ್ಕೂ ಅದೇನೇ ಏನು ಇಟ್ಕೊಳ್ಳೋಣ ಇನ್ನೂರೈವತ್ತು ಜನನೂ ಅದೇ ಸಂಬಳ ಅಂತ ತೊಗೊಂಡ್ರು ಮೂವತ್ತೇಳು ಲಕ್ಷದ ನಲ್ವ ಐವತ್ತು ಸಾವಿರ ರೂಪಾಯಿ ತಿಂಗಳು ಬೇಕು ಅದು ಹೆಂಗ್ರಿ ನಡೀತದೆ ಒಂದು ಓ ಪಿ ಸಿ ಕಂಪ್ನಿ ಇತ್ ಅ ಸ್ಮಾಲ್ ಕಂಪ್ನಿ ಅದು ಹೆಂಗೆ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ಒಂದು ತಿಂಗಳಿಗೆ ಅದು ಹದಿನೈದು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಕೊಡೋಕ್ಕಾಗುತ್ತೆ ವೇರ್ ಇಸ್ ಅ ಇನ್ಕಮ್ ವೇರ್ ಇಸ್ ಅ ಸೋರ್ಸ್ ಈ ಥರ ನ್ಯೂಸ್ ಚಾನಲ್ಗೆ ಏನು ಸೋರ್ಸು ಇನ್ಕಮ್ಮು ಬರೀ ಅಡ್ವರ್ಟೈಸ್ಮೆಂಟು ನಿಮಗಷ್ಟಿದೆಯಾ ಒಂದು ಓ ಪಿ ಸಿ ಕಂಪ್ನಿಗೆ ಮ್ಯಾಕ್ಸಿಮಮ್ಮು ಒಂದು ವರ್ಷಕ್ಕೆ ಎರಡು ಕೋಟಿ ಟರ್ನ್ ಓವರ್ ಅಂತ ಲಿಮಿಟ್ ಇದ್ದಾಗ ನೀವು ಒಂದು ತಿಂಗಳಿಗೇನೆ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ಸಂಬಳ ಕೊಡ್ತಾ ಇದ್ದೀರಾ ಅದು ಹದಿನೈದು ಸಾವಿರ ಅಂತ ನಾನು ಲೆಕ್ಕ ಹಾಕಿರೋದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಅಂತ ಒಬ್ಬೊಬ್ರು ತಗೋತಾರಲ್ಲ ಆ ಲೆಕ್ಕ ತೊಗೊಂಡಿಲ್ಲ ನಾನು ಬರೀ ಆ ವಾಚ್ಮ್ಯಾನ್ ಲೆವೆಲಲ್ಲಿ ತೊಗೊಂಡಿದ್ದೀನಿ ಓಕೆ ಎಲ್ಲಿಂದ ಬಂತು ನಿಮಗೆ ವಾಟ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಒಂದು ಚಾನೆಲ್ಗೆ ಅಡ್ವರ್ಟೈಸ್ಮೆಂಟ್ಸು ನಿಮಗೆ ತಿಂಗಳಿಗೆ ಮೋರ್ ದೆನ್ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ಅಡ್ವರ್ಟೈಸ್ಮೆಂಟ್ ಇದೆಯಾ ಅದು ತಗಿಸ್ತಾ ಇದ್ದೀನಿ ಅದು ತಗಿಸ್ತಾ ಇದ್ದೀನಿ ಎಲ್ಲ ಡೀಟೇಲ್ಸು ತಗಿಸ್ತಾ ಇದ್ದೀನಿ ಇಟ್ ವಿಲ್ ಬಿ ಪ್ಲೇಸ್ ಬಿಫೋರ್ ದಿ ಅಥಾರಿಟೀಸ್ ಈಗ ಈ ಎಂಪ್ಲಾಯೀಸ್ಗಳಿಗೆಲ್ಲ ಅಲ್ಲಿ ಗೊತ್ತಿರಲಿಲ್ವ ಹೆಂಗೆ ಇವರಿಗೆ ಆದಾಯ ಅಂತ ಇನ್ಕಮ್ ಎಲ್ಲಿಂದ ಇತ್ತು ಗೊತ್ತಿಲ್ವಾ ಅರೆ ನೀವೇ ಹಾಕಿದ್ದೀರಲ್ರಿ ನಿಮ್ಮ ಟಿ ವಿಯಲ್ಲಿ ನಾನು ಹೇಳೋದಲ್ರಿ ನಾನು ದ್ವೇಷದಿಂದ ಹೇಳ್ಬೋದು ಇನ್ನೊಬ್ರು ಅಲಿಗೇಷನ್ ಮಾಡಿದಾಗ ದ್ವೇಷ ಪವರ್ ಟಿ ಇಟ್ಸ್ ಟಿವಿ ಇಟ್ಸ್ ಎಲ್ಫ್ ಎಸ್ ಪಬ್ಲಿಕ್ಲಿ ಡಿಕ್ಲೇರ್ಡ್ ಫೋರ್ ಟ್ವೆಂಟಿ ಇವನು ಫ್ರಾಡ್ ಮಾಡ್ತಾನೆ ಚೀಟು ರೋಲ್ ಅವನು ಅಂತ ಸೊ ಅದರಿಂದ ಬರೋ ದುಡ್ಡಲ್ಲಿ ನಿಮಗೆ ಸಂಬಳ ಸಿಕ್ಕಿದಾಗ ಸಂತೋಷವಾಗಿ ಅನುಭವಿಸಿದ್ರಿ ಸೊ ನಿಮಗೆ ಸಿಂಪತಿ ಬೇಕಾ ಯಾಕೆ ಅವ್ರು ಮಾಡ್ತಾ ಇದ್ದಿದ್ದಕ್ಕೆ ನೀವು ಆರ್ ನಾಟ್ ಅ ಪಾರ್ಟಿ ಇಟ್ವೆಟ್ ಅದಕ್ಕೆ ನೀವು ಪಾರ್ಟಿ ಅಲ್ವಾ ಗೊತ್ತಿರಲಿಲ್ಲ ನಿಮಗೆ ಅಮಾಯಕರ ರೆಹಮಾನ್ ಎಲ್ಲಿಂದ ಬರುತ್ತೆ ಆದಾಯ ಅಂತ ನಿಮಗೆ ಗೊತ್ತೇ ಇರಲಿಲ್ಲ ಅಲ್ಲಪ್ಪ ನೀವು ಒಂದು ಜರ್ನಲಿಸ್ಟು ಎಲ್ಲ ಹುಡುಕೋ ಅಂತ ಜರ್ನಲಿಸ್ಟ್ ನಿನಗೆ ಗೊತ್ತಿರಲಿಲ್ಲಪ್ಪ ನಿಮ್ಮ ಕಂಪನಿಯಲ್ಲಿ ಹೆಂಗೆ ಆದಾಯ ಬರುತ್ತೆ ಅಂತ ಎಂತ ಅಮಾಯಕನಪ್ಪ ನೀನು ಈಗ ಪವರ್ ಟಿವಿ ಅನ್ನೋ ಚಾನೆಲ್ನ ಬಳಸ್ಕೊಂಡು ಈ ರಾಕೇಶ್ ಶೆಟ್ಟಿ ಅನ್ನೋರು ಅವ್ರು ಹೇಳ್ದಂಗೆ ಪವರ್ ಟಿ ವಿ ಟೆಲಿಕಾಸ್ಟ್ ಮಾಡ್ದಂಗೆ ಉಸೂಲಿಗೆ ವಸೂಲಿ ಇಂಥ ದಂಧೆಗಳು ಬಳಸಿದಾಗ ಇದು ಅಕ್ರಮ ಆ ಅಕ್ರಮಕ್ಕೆ ಯಾರ್ಯಾರು ಬಳಸ್ಕೊಂಡವ್ರೆ ಎಕ್ವಿಪ್ಮೆಂಟ್ಸ್ ಬಳಸ್ಕೊಂಡವ್ರೆ ವ್ಯಕ್ತಿಗಳನ್ನ ಬಳಸ್ಕೊಂಡವ್ರೆ ಅಲ್ಲಿ ಕೆಲಸ ಮಾಡೋರ್ನೆಲ್ಲ ಬಳಸ್ಕೊಂಡವ್ರೆ ಸೊ ದೀಸ್ ಆರ್ ಆಲ್ ಅಕಂಪ್ಲೀಸಸ್ ಒಂದು ಕೇಸಲ್ಲಿ ಸೊ ಆ ಎಕ್ವಿಪ್ಮೆಂಟ್ಸ್ನ ಪೊಲೀಸು ಸೀಸ್ ಮಾಡಲೇಬೇಕು ಇಫ್ ದೆರ್ ಇಸ್ ಅ ಕಂಪ್ಲೇಂಟ್ ಹೇಗೆ ಸಂಬಡಿ ಆ ಏ ಅದಕ್ಕೆ ಏನೇನು ಬಳಸ್ಕೊಂಡಿದ್ರು ಕಾರ್ ಆದರೂ ಸರಿ ಮೋಟರ್ ಬೈಕ್ ಆದರೂ ಸರಿ ಎನಿಥಿಂಗ್ ಯೂಸ್ ಫಾರ್ ಅ ಕ್ರೈಮ್ ವಿಲ್ ಬಿ ಸೀಸ್ ಬೈ ದ ಪೊಲೀಸು ಅದಕ್ಕೆ ಸೀಸ್ ಮಾಡೋರಪ್ಪ ಸೊ ಪೊಲೀಸು ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡೋಗಿರೋದು ಎವಿಡೆನ್ಸ್ ಅದು ಯಾರ್ಯಾರು ಅದರ ಜೊತೆ ಕನೆಕ್ಟ್ ಆಗಿದ್ದಾರೋ ಅವರೆಲ್ಲರೂ ಪನಿಷ್ಮೆಂಟ್ಗೆ ಒಳಪಡಿಸ್ಬೇಕು ದಟ್ ಇಸ್ ಅ ಲೋ ಆಫ್ ದ ಲ್ಯಾಂಡ್ ಈ ಬೇರೆ ಚಾನೆಲ್ಗಳು ಹಂಗೆ ಮಾಡೋಕ್ಕಾಗುತ್ತಾ ಯಾರಿಗಾದರೂ ಆ ಥರ ರೆಪ್ಯುಟೇಷನ್ ಇದೆಯಾ ಇಲ್ಲ ಈಗ ಇನ್ನೂರೈವತ್ತು ಜನ ಎಂಪ್ಲಾಯಿಗಳಿಗೆ ಗೊತ್ತಿತ್ತು ಅಲ್ಲೇನು ನಡೀತಾ ಇದೆ ಸುಲಿಗೆ ಮಾಡಿ ನಾವು ಚಾನೆಲ್ ನಡೆಸ್ತಾ ಇದ್ದೀವಿ ನಮ್ಮ ಓನರು ಬ್ಲ್ಯಾಕ್ ಮೇಲ್ ಮಾಡೋನು ಅಂತ ಅವರಿಗೆಲ್ಲ ಗೊತ್ತಿತ್ತು ಯಾಕಂದ್ರೆ ಅವ್ರ ಚಾನಲಲ್ಲೇ ಪಬ್ಲಿಷುವಾಗಿತ್ತು ದಸ್ ನಾಟ್ ಡೌಟ್ ಅಬೌಟ್ ಇಟ್ ಆ ಪಾಪದ ಫಲ ಸಂತೋಷವಾಗಿ ನೀವು ಎಂಜಾಯ್ ಮಾಡಿದ್ರಲ್ಲ ಅದಕ್ಕೆ ಬರೋ ಶಿಕ್ಷೆ ಏನಿದೆಯೋ ಅದನ್ನು ನೀವು ಅನುಭವಿಸ್ಬೇಕು ಅದು ನೀವು ಈಗ ಅನುಭವಿಸ್ತಾ ಇರೋದು ಇನ್ನೂರೈವತ್ತು ಜನ ನೀವು ಇಗ್ನೋರೆಂಟ್ ಏನಲ್ಲ ಎಲ್ರಿಗೂ ಗೊತ್ತಿತ್ತು ಸೊ ಫಸ್ಟ್ ಸಬ್ಜೆಕ್ಟ್ ಇಸ್ ಓವರ್ ಎರಡನೇದು ಬೇರೆ ಚಾನೆಲ್ ಅವರಲ್ಲ ಯಾಕೆ ಬಂದಿಲ್ಲ ಇವರ ರಕ್ಷಣೆಗೆ ಅಂತ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಈಗ ಪವರ್ ಟಿ ವಿನವರು ಒಂದು ಸ್ಕ್ಯಾಮು ಪ್ರೋಮೋ ಹಾಕೋರು ಮೂರು ದಿನ ನಾಲ್ಕು ದಿನ ಐದು ದಿನ ಏನು ಹತ್ತು ದಿನ ಪ್ರೋಮೋ ಹೆಂಗೆ ಹಾಕ್ತಾನೆ ಪ್ರೋಮೋ ಹಾಕ್ತಾನೆ ನೆಕ್ಸ್ಟ್ ಡೇ ಬಿಡ್ತಾನಪ್ಪ ದಟ್ ಇಸ್ ಅ ಚಾಲೆಂಜ್ ಇಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಎರಡು ಮಾಡಲಿಲ್ಲ ನೀವು ಬರೀ ಪ್ರೋಮೋ ಹಾಕ್ತಾಯಿದ್ರಿ ಅದ್ರ ಉದ್ದೇಶ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಹಂಗಿದ್ದಾಗ ನನಗೆ ಯಾರೋ ಒಬ್ಬರು ತಂದು ಕೊಟ್ರು ಸಾರ್ ಇವರು ಆಗ್ತಾರಲ್ಲ ಇದು ಇವರೇ ದೊಡ್ಡ ತಪ್ಪು ಮಾಡೋರು ಸಾರ್ ಅಂತ ನನಗೆ ಡಾಕ್ಯುಮೆಂಟ್ ತಂದು ಕೊಟ್ರು ಹಂಗೆ ನಾನು ಪ್ರಾರಂಭ ಮಾಡಿದ್ದು ಇರಲಿ ಓಕೆ ಈಗ ಈ ರಾಕೇಶ್ ಶೆಟ್ಟಿ ನಡೆಸ್ತಾರಲ್ಲ ಪವರ್ ಟಿ ವಿ ಅದ್ರ ಬಗ್ಗೆ ಒಂದು ಒಪಿನಿಯನ್ ಇರ್ತದಲ್ಲ ಬೇರೆಯವ್ರಿಗೂ ಎಲ್ಲ ಚಾನೆಲ್ನವರು ಏನು ಮುಟಾಳ್ರೇನು ಅಲ್ಲ ಅವರು ಎವ್ರಿ ಬಡಿ ಹ್ಯಾಸ್ ಗಾಟ್ ಸಮ್ ನಾಲೆಜ್ ಏನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅವರು ಹೆಂಗೆ ನಡೆಸ್ತಾರೆ ಚಾನಲ್ ಅಂತ ಎಲ್ರಿಗೂ ಗೊತ್ತಿರ್ತದೆ ಅವ್ರಿಗೆ ಗೊತ್ತಿದ್ದೂ ಇಂಥ ವ್ಯಕ್ತಿ ರಾಕೇಶ್ ಶೆಟ್ಟಿ ನಡೆಸುವಂಥ ಸೂಲಿಗೆ ಪಲಿಗೆ ಮಾಡ್ಕೊಂಡು ನಡೆಸೋವಂಥ ಚಾನಲ್ ಪರವಾಗಿ ಬೇರೆ ಚಾನೆಲ್ ಅವ್ರು ಬರ್ತಾರ ಡೀಸೆಂಟ್ ಆಗಿರೋ ಯಾರು ಬರ್ತಾರ ಬೇರೆ ಚಾನೆಲ್ ಯಾಕೆ ಬರ್ತಾರೆ ಈ ರಾಕೇಶ್ ಶೆಟ್ಟಿ ಹಿಸ್ಟ್ರಿನ ನಾನು ಹಾಕಿ ಕಂಪ್ಲೇಂಟು ಡೆಲ್ಲಿಯಲ್ಲಿ ನಿನ್ನೆ ಮೊನ್ನೆ ಎರಡು ದಿನ ಬುಧವಾರ ಗುರುವಾರ ನಾನು ಹೇಳಿದ್ನಲ್ಲ ಲಾಸ್ಟ್ ಇದರಲ್ಲಿ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದೇ ಥರ ತಗೊಂಡೋಗಿ ಎಲ್ಲ ಕಡೆ ಕೊಟ್ಟಿದ್ದೀನಿ ಯೂನಿಯನ್ ಹೋಮ್ ಸೆಕ್ರೆಟರಿ ಕೊಟ್ಟಿದ್ದೀನಿ ಸೆಂಟ್ರಲ್ ಕಮಿಷನರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೀನಿ ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಕೊಟ್ಟಿದ್ದೀನಿ ಅಡಿಷನಲ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೊಟ್ಟಿದ್ದೀನಿ ಚೇರ್ಮನ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಜಾಯಿಂಟ್ ಸೆಕ್ರೆಟರಿ ಕೊಟ್ಟಿದ್ದೀನಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದೀನಿ ಯಾಕಂದರೆ ಹೋಮ್ ಮಿನಿಸ್ಟ್ರು ನನಗೆ ಗೊತ್ತಿದ್ದಾರೆ ಅಂತ ಹೇಳಿ ಎಲ್ಲ ಸುಮಾರು ಕಡೆ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟೇ ಇದೆಯಲ್ಲ ರೆಜಿಸ್ಟ್ರಾಗಿದೆಯಾ ಎಫ್ ಐ ಆರ್ ಆ ಬೇಸಸಲ್ಲಿ ಆಮೇಲೆ ಎನ್ ಬಿ ಎಸ್ ಎಗೂ ಕೊಟ್ಟಿದ್ದೀನಿ ಹೌದಾ ವಾಟ್ ಆರ್ ದೀಸ್ ಕೇಸಸ್ ಈ ಕೇಸಸ್ ಏನು ಇದು ನೋಡಿ ನಾನು ಹಾಕಿರೋದು ಈ ಕೇಸ್ಗಳ ಚಾರ್ಟು ಸ್ಕ್ರೋಲಲ್ಲಿ ನೋಡ್ತಾ ಇರ್ಬೇಕೀಗ ಯು ಮಸ್ಟ್ ಬಿ ಸೀಯಿಂಗ್ ಇಟ್ ಅಲ್ವಾ ಅದು ಈ ಚಾರ್ಟಲ್ಲಿ ಹಾಕಿರೋ ಕೇಸುಗಳು ಏನೇನು ಕೇಸ್ಗಳವು ಆ ಕೇಸ್ಗಳಲ್ಲಿ ಏನಿದೆ ಒಂದು ಕೇಸಲ್ಲಿ ನೋಡ್ರಿ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ವಿಕ್ಷನ್ ಆಗಿದೆ ರಾಕೇಶ್ ಶೆಟ್ಟಿಗೆ ಏನದು ಫೈನು ಹದಿನೆಂಟು ಹದಿನೈದು ಲಕ್ಷದ ಇಪ್ಪತ್ತೈದು ಸಾವಿರ ಅಥವಾ ಒಂದು ವರ್ಷ ಇಂಪ್ರಿಸನ್ಮೆಂಟ್ ಜೈಲು ಅಂತಾಗಿದೆ ಇನ್ನೊಂದರಲ್ಲಿ ಡಿಸೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಆಗಿರೋದ್ರಲ್ಲಿ ಅದರಲ್ಲಿ ಕನ್ವಿಕ್ಷನ್ ಆಗಿದೆ ಓಕೆ ಅಪೀಲ್ ಹಾಕ್ಕೊಂಡಿದ್ದಾನೆ ಇರಲಿ ಆ ಅಪೀಲನ್ನು ಡಿಸ್ಮಿಸ್ ಮಾಡೋರು ಕೋರ್ಟು ಆ ಅದೇನು ಕನ್ವಿಕ್ಷನ್ ಆಗಿದ್ದುದು ಒಂದು ಕೋಟಿ ಒಂದು ಲಕ್ಷ ರೂಪಾಯಿ ಫೈನು ಅಥವಾ ಮೂರು ತಿಂಗಳು ಜೈಲು ಅಂತ ಇನ್ನು ಕೇಸ್ಗಳು ಪೆಂಡಿಂಗೇ ಒಂದರಲ್ಲಿ ಕಂಪ್ಲೇಂಟೇ ಬರಲಿಲ್ಲ ಕಂಪ್ಲೇಂಟ್ ಮಾಡೋದನ್ನು ಎವಿಡೆನ್ಸ್ ಬರ್ದಿರೋ ಮಾಡಿಕೊಂಡು ಅಕ್ವಿಟ್ ಆಗಿದ್ದಾನೆ ಅದಿರಲಿ ಅದೊಂದು ಕಡೆ ಇರಲಿ ಆಮೇಲೆ ಕ್ವಾಶಿಗೆ ಹಾಕ್ಕೊಂಡಿದ್ದಾರೆ ಎಂಟರ್ಟೈನ್ ಆಗಿಲ್ಲ ಇನ್ನೊಂದು ಕೇಸಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಇವರ ವಿರುದ್ಧ ಪ್ರೊಕ್ಲಮೇಷನ್ ಡಿಕ್ಲೇರ್ ಆಗಿದೆ ರೀ ಕೋರ್ಟಿಂದ ಪ್ರೊಕ್ಲಮೇಷನ್ನು ಇನ್ನು ಬೇಕಾ ಎಂಥ ಮಹಾನ್ ವ್ಯಕ್ತಿ ರಾಕೇಶ್ ಶೆಟ್ಟಿ ಇವ್ರ ಜೊತೆ ತಾನೇ ಕೂತ್ಕೊಂಡಿದ್ದೀವಿ ರೆಮಾನು ನನಗೆ ಹೆಂಗೇ ಅವನು ರೆಮಾನು ಮಹಾನ್ ಅಂತ ನೀನೆಂಥ ಮಹಾನ್ ಜೊತೆ ಕೂತಿದ್ದೆ ಪ್ರೊಕ್ಲಮೇಷನ್ ಡಿಕ್ಲೇರ್ ಆಗಿರೋನು ಪಕ್ಕದಲ್ಲಿ ಕುಂತ್ಕೊಂಡಿದ್ದೀನಿ ನೀನು ನಾಚೆ ಆಗೋಲ್ಲ ಟಿ ವಿ ನೈನು ಸುವರ್ಣ ಪಬ್ಲಿಕ್ಕು ನ್ಯೂಸ್ ಏಟೀನು ದಿಗ್ವಿಜಯ ಕಸ್ತೂರಿ ಟಿ ವಿ ಫೈವ್ ಪ್ರಜಾ ಬಿ ಟಿ ವಿ ಇವರೆಲ್ಲ ಹಾಕಲ್ವಾ ಇವರೆಲ್ಲ ಸ್ಕ್ಯಾಮ್ಗಳೆಲ್ಲ ಆಚೆ ತಂದಿಲ್ವಾ ಯಾರ್ದು ಅವರು ಹಾಕ್ತಾರೆ ಪ್ರೊಮೋ ಒಂದಿನ ಆಗ್ತಾರೆ ಸಾಯಂಕಾಲ ಹಾಕ್ತಾರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂತಪ್ಪ ಬಟ್ ನಿಮ್ದು ಮಾತ್ರ ಅದಕ್ಕೆ ವಾರಾನು ಬರೀ ಪ್ರೊಮೋ ಹೊಡ್ತದೆ ಸುಲಿಗೆ ನಾನಪ್ಪ ಅಪ್ಪ ಸುಲಿಗೆ ಅಂತ ನಾನು ಹೇಳೋ ಹೇಳೋದು ನಾನು ಯಾಕೆ ಹೇಳಿ ನಿಮ್ಮ ಚಾನಲಲ್ಲೇ ಹೇಳಿರೋದು ರಾಕೇಶ್ ಶೆಟ್ಟಿ ಈಸ್ ಯೂಸಿಂಗ್ ಇಟ್ ಫಾರ್ ವಾರ್ಡ್ ಈ ಟಿ ವಿ ಹೆಸರು ಹೇಳ್ಕೊಂಡು ವಸೂಲಿ ಮಾಡ್ತಾನೆ ಪವರ್ ಟಿ ವಿ ಹೆಸ್ರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ರೋಲ್ ಕಾಲು ಅಂತ ಯಾರು ಹೇಳಿರೋದು ಪವರ್ ಟಿ ವಿ ಚಾನೆಲ್ ಹೇಳಿದೆ ಇದಕ್ಕಿನ್ನ ಬೇಕಾ ಪ್ರೂಫು ನಿಮ್ ಕೋರ್ಟ್ಗೆ ಹೋಗಿದ್ದೀರಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ವಾಪಸ್ ಕೊಡಬೇಕು ಅಲ್ಲ ಹೋಗಿದ್ದೀರಲ್ಲ ಕೋರ್ಟ್ಗೆ ಅದು ಹೆಂಗಿರಿ ಕೊಟ್ಬಿಡ್ತಾರೆ ಓ ಎಕ್ವಿಪ್ಮೆಂಟು ನೀವು ಈ ಎಕ್ವಿಪ್ಮೆಂಟ್ಗಳೆಲ್ಲ ಏನಕ್ಕೆ ಯೂಸ್ ಮಾಡ್ತಾ ಇರೋದು ದಂಧೆಗೆ

ಇನ್ಫ್ಯಾಕ್ಟ್ ಅಲ್ಲಿ ಆ ಟೆಕ್ನಿಷಿಯನ್ಸ್ ಯಾರ್ಯಾರು ಮಾಡಿಕೊಟ್ರೋ ಈ ಸುಲಿಗೆಗೆ ದಾರಿ ಮಾಡಿಕೊಟ್ರು ಅವ್ರನ್ನೇ ಹೋಗ್ಬೇಕು ಓಕೆ ಈಗ ಒಂದು ಚಾನೆಲ್ ಮೇಲೆ ಪೊಲೀಸರು ಬಂದಪ್ಪ ಅದು ಓನರ್ ಓಡಾಬಿಡ್ತಾನ ಯಾಕೆ ಓಡಾಕ್ತಾನೆ ಏನಾದ್ರೂ ತಪ್ಪಿದ್ರೆ ಓಡೋಗ್ತಾನೆ ಈಗ ಟಿ ವಿ ನೈನು ಸುವರ್ಣ ಪಬ್ಲಿಕ್ಕು ಇವ್ರ ಮೇಲೆಲ್ಲ ಯಾರು ಪೊಲೀಸ್ ಹೋಗಿದ್ದ ತಕ್ಷ ಓನರ್ಸ್ ಹಂಗೆ ಇನ್ನೇನು ಓಡಾಬಿಡ್ತಾರಾ ಓಡ್ತಾರೇನ್ರಿ ಯಾಕೆ ಈ ಮನುಷ್ಯ ಓಡೋದ ಬಿಕಾಸ್ ಈ ವಾಸ್ ದೇ ಅವರು ಅವ್ರಿಗೆ ಗೊತ್ತಿತ್ತು ಏನು ತಪ್ಪು ತಪ್ಪಾಡಿದ್ದ ಅಂತ ಬೆಳಗ್ಗೆ ನೀನು ಕಾಣಿಸ್ಕೊಂಡೆ ಟಿ ವಿಯಲ್ಲಿ ಪೊಲೀಸರು ಬಂದಿದ್ದು ಕೇಳೋದು ಮಾತಾಡೋದು ಸಡನ್ ಆಗಿ ಎಸ್ಕೇಪ್ ಆಗಿಬಿಟ್ರಿ ನೀನು ಯಾಕೆ ಎಸ್ಕೇಪ್ ಅದೇ ನಿಂತ್ಕೊಂಡು ಫೇಸ್ ಮಾಡಬೇಕಾಯ್ತು ಬಟ್ ನಿನಗೆ ಗೊತ್ತಿತ್ತು ಎಷ್ಟು ಕೇಸಲ್ಲಿ ನೀನು ಕನ್ವಿಕ್ಟ್ ಆಗಿದ್ದೀಯಾ ಎಂಥ ವ್ಯಕ್ತಿ ನೀನು ಅನ್ನೋದು ನಿನಗೆ ಗೊತ್ತಿತ್ತು ಅಂಥ ವ್ಯಕ್ತಿಗೆ ಬೇರೆ ಚಾನಲ್ ಅವರೆಲ್ಲ ಬಂದು ಸಪೋರ್ಟ್ ಮಾಡ್ಬೇಕಾ ನಾಚಿಕೆ ಆಗಲ್ಲೇನ್ರಿ ಅವರಿಗೆ ಅಸಹ್ಯ ಆಗೋಲ್ಲೇನ್ರಿ ಬರ್ಬೇಕಾದ್ರೆ ಅವ್ರು ನಡೆಸ್ತಾರೋ ಚಾ ಜರ್ನಲಿಸಮ್ಗೆ ಎಫೆಕ್ಟ್ ಆಗಲ್ಲೇನ್ರಿ ನಿಮ್ಮತ್ತ ಈ ಪವರ್ ಟಿವಿ ಅಂತ ಅವ್ರ ಜೊತೆ ಸೇರಿಕೊಂಡ್ರೆ ಎಥಿಕ್ಸ್ ಇರ್ಬೇಕು ರೀ ಎಥಿಕ್ಸ್ ಇದ್ರೆ ಓಕೆ ಬಂದು ಮಾಡ್ತಾರಪ್ಪ ಈ ಕಂಪ್ನಿನೇ ಬೇಸ್ಡ್ ಆನ್ ಫ್ರಾಡು ಚೀಟಿಂಗು ಬ್ಲ್ಯಾಕ್ ಮೇಲು ಇವರಿಗೆ ಬೇರೆ ಚಾನೆಲ್ ಅವರಲ್ಲಿ ಬರಬೇಕು ಟಿ ವಿ ನೈನ್ ಬಂದು ನಿಂತ್ಕೊಬಿಡ್ಬೇಕು ಸುವರ್ಣ ಬಂದು ನಿಂತ್ಕೊಬಿಡ್ಬೇಕು ಪಬ್ಲಿಕ್ ಟಿ ವಿ ಬಂದುಬಿಡ್ಬೇಕು ನ್ಯೂಸ್ ಏಟೀನ್ ಬಂದ್ಬಿಡ್ಬೇಕು ದಿಗ್ವಿಜಯ ಬಂದ್ಬಿಡ್ಬೇಕು ಹೇ ಎಂಥ ಮಹಾನ್ ಇಂದ್ರ ಚಂದ್ರ ದೇವೇಂದ್ರ ರಾಕೇಶ್ ಶೆಟ್ಟಿ ಇವ್ರಿಗೆ ಹಿಂಗ್ರಿ ನೀವು ಇವ್ರ ಚಾನೆಲ್ನ ಸ್ಟಾಪ್ ಮಾಡ್ತೀರ ಕೇಳೋಕ್ಕಾಗುತ್ತಾ ಯಾವುದಾದ್ರು ಒಂದು ಚಾನೆಲ್ ಬರೋಕ್ಕಾಗುತ್ತೇನೆ ರೀ ಕೇಳಕ್ಕಾಗುತ್ತೇನೆ ರೀ ಮಾನ ಮರ್ಯಾದೆ ಇರೋನು ಯಾವನು ಇವ್ರು ಪರ ನಿತ್ಕೊಳ್ಳಲ್ಲ ಯಾಕಂದ್ರೆ ಇವ್ರಿಗೆ ಹಿಸ್ಟ್ರಿ ಎಲ್ರಿಗೂ ಗೊತ್ತಿರೋದು ಪ್ರಪಂಚಕ್ಕೆ ಗೊತ್ತಿರೋದು ಅದಕ್ಕೆ ಬಂದ್ಬಿಡ್ತಾರೆ ಬೇರೆ ಚಾನಲ್ನವರು ಇನ್ನ ಇದೆ ಇನ್ನ ಇದೆ ಬುಡಕ್ಕೆ ಇಡ್ತಾ ಇದ್ದೀನಿ ಇನ್ನ ಇಡ್ತಾ ಇದ್ದೀನಿ ಡೆಲ್ಲಿಯಲ್ಲಿ ಕೊಟ್ಟಿರೋದಲ್ಲ ಇನ್ನ ಐತೆ ಬಿಡಲ್ಲ ನಾನು ಪವರ್ ಟಿ ವಿನ ಸೊ ಬೇರೆ ಚಾನೆಲ್ನವ್ರು ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಕಾರಣ ಇದೆ ಇವನ ಜೊತೆ ಸೇರಿಸ್ಕೊಂಡ್ರೆ ಇವನ ಜೊತೆ ಕಾಣಿಸ್ಬಿಟ್ರೆ ಬರ್ಡ್ಸ್ ಅ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅನ್ನೋ ಒಂದು ಹೆಸರು ಬಂದ್ಬಿಡ್ತದೆ ನಮಗೂ ಅವಮಾನ ಆಗ್ತದೆ ಅಂತ ದೂರ ಅವರೇ ಓಕೆ ಇಲ್ಲ ಅವ್ರಿಗೇನು ನಮ್ಮ ವರ್ಗದವ್ರಿಗೇನೋ ಏಟು ಬಿತ್ತು ಅವನ ಚಾಯಿಲಿ ಅಂತ ಅಲ್ಲ ಅವನ ಹೋದರೆ ನಮಗೂ ಪಾ ಆ ಇಮೇಜು ಬಂದ್ಬಿಡ್ತದಲ್ಲಪ್ಪ ಅಂತೇಳಿ ದೂರ ಇರೋದು ಬೇರೆ ಚಾನಲ್ನವರು ಸೊ ಅದು ಆ ಪ್ರಶ್ನೆ ಕೇಳಿರೋರಿಗೆ ಇದು ಉತ್ತರ ಆಗಿರ್ತದೆ ಇನ್ನೂರೈವತ್ತು ಜನ ಎಂಪ್ಲಾಯೀಸ್ಗೆ ಏನಾಯಿತು ಅನ್ನೋದು ಅವರಾಗ ಅವರೇ ಗೊತ್ತಿದ್ದೇ ಕಳ್ತನಕ್ಕೆ ಜೊತೆಯಲ್ಲಿ ನಿಂತ್ಕೊಂಡ್ರೆ ಅದರ ಫಲ ಅವರು ಅನು ಅನುಭವಿಸ್ತಾ ಇದ್ದಾರೆ ನೋ ಸಿಂಪತಿ ಅದೇ ಥರ ಚಾನಲ್ ಅವ್ರು ಯಾರು ಇವನ ಪಕ್ಕದಲ್ಲಿ ಹೋಗಿ ಆಗಲ್ಲ ಇವನ್ ಇವನಿಗೆ ತಪ್ಪಾಗಿದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವ್ ಮಾಡ್ತಾ ಇರೋದು ತಪ್ಪು ಇವ್ನ ನಡ್ತಾ ಇರೋದು ಬರೀ ತಪ್ಪಿಗೆ ಅಂತ ಟು ಕಮಿಟ್ ಅ ಕ್ರೈಮ್ ನಡೆಸ್ತಾ ಇರೋದು ಅದಕ್ಕೆ ಬೇರೆ ಚಾನೆಲ್ ಅವರು ಬಂದ್ಬಿಡ್ತಾರ ಮುಗೀತು ಮೂರನೇದು ಮೂರೇ ಇಶ್ಯೂ ಅಂತ ಹೇಳಿದ್ರೆ ನಾನು ಸಿ ಎಂ ಫ್ಯಾಮಿಲಿಯರವರು ಹೇಳಿ ಮಾಡಿಸಿದ್ದೀರಂತ ಇಲ್ಲ ರವೀಂದ್ರ ರೇಷ್ಮೆ ಅವ್ರು ಅವ್ರು ಹೇಳಿದಂಗೆ ಐ ಮೋ ಒನ್ ಮ್ಯಾನ್ ಆರ್ಮಿ ಆ ಒನ್ ಮ್ಯಾನ್ ಆರ್ಮಿ ಕೈಗೆ ಯಾವುದಾದ್ರೂ ಬಂದರೆ ಇದು ಕರೆಕ್ಟು ಅಂತ ಹೇಳಿದ್ರೆ ಅದನ್ನು ಐ ವಿಲ್ ಚುಯಲಿ ಟೇಕ್ ಇಟ್ ಅಪ್ ಯಾರೇ ಆಗಿರಲಿ ಬಿಡ್ರಿ ಈ ಬಿ ಜೆ ಪಿ ಆರ್ ಎಸ್ ಎಸ್ಸು ನಮ್ಮನ್ನು ಇಟ್ಕೋತಾರಾ ಕ್ಯಾನ್ ಐ ಬಿ ವಿತ್ ದ್ ಒಂದೊಂದು ಕಾಲದಲ್ಲಿತ್ತು ಆವತ್ತು ದೇಶಭಕ್ತಿ ದೇಶಕ್ಕೋಸ್ಕರ ಹೋರಾಟ ಮಾಡೋದು ಇವೆಲ್ಲ ಇತ್ತು ಬಿ ಜೆ ಪಿಯಲ್ಲಿ ಇತ್ತು ಆರ್ ಎಸ್ ಎಸ್ ಅಲ್ಲಿ ಇತ್ತು ಆವತ್ತು ಆರ್ ಎಸ್ ಎಸ್ಸು ನನ್ನನ್ನು ನೋಡಿದ್ದು ಇವನು ನಮ್ಮ ರಾಷ್ಟ್ರದ ಪ್ರಜೆ ಅನ್ನೋ ಮಟ್ಟಕ್ಕೆ ನಮ್ಮನ್ನು ನೋಡಿದ್ರು ನಾವೆಲ್ಲರೂ ಸೇರಿಕೊಂಡೆ ಆ ಗೀತೆ ನಾಡ್ತಾ ಇದ್ದಿದ್ದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡಿದಾಗ ಆವತ್ತು ಅಂತರಾಳದಿಂದ ಬರ್ತಾ ಇತ್ತು ಮಾತೃಭೂಮಿ ಅನ್ನೋದು ಒಳಗಿಂದ ಬರ್ತಾ ಇತ್ತು ಇವತ್ತಿರೋ ಆರ್ ಎಸ್ ಎಸ್ನವ್ರು ಹಂಗಾಡ್ತಾರಾ ನಮಸ್ತೆ ಸದಾ ಅವ್ನಿಗೆ ಯಾರಿಗೂ ಕ್ಯಾಮ್ರಾನು ಕಾಣಿಸ್ಕೋಬೇಕು ಅಂತ ಆಡ್ತಾನೆ ಇವತ್ತು ನಾ ಆವತ್ತು ಕ್ಯಾಮ್ರಾ ಇರಲಿಲ್ಲ ಅವು ಆಡಿದಾಗ ಇತ್ತು ಸೌಂಡು ಬಿ ಜೆ ಪಿನವರು ಹೋರಾಟ ನಡೆಸ್ತಾರೆ ಎಲ್ಲಿ ಇವತ್ತು ಹೋರಾಟ ಇದೆ ಆವತ್ತು ನಾವು ಸಿಂಗಲ್ಲು ಎಲ್ಲ ಯಾವ ಊರಲ್ಲೂ ಬಿ ಜೆ ಪಿ ಇಲ್ಲ ಅಂತ ಆ ಊರಿಗೆ ಹೋಗ್ತಾ ಇದ್ದವ್ರು ನಾವು ಈದಿಗೆ ಆ ಮೈದಾನದಲ್ಲಿ ಒಂದು ಇಂಚು ಗ್ಯಾಪಲ್ಲಿ ಡಮಾರ್ ಹೇಗರೂ ಹೋಗಲೇಬೇಕಾಯ್ತು ನಾನು ಆ ಬುಲ್ಲೆಟ್ಟು ಒಂದು ಒಂದಡಿ ಈ ಕಡೆ ಬಂದಿದ್ದೀರೆ ಇವತ್ತು ನಾನು ನಿಮ್ಮ ಎದುರುಗಡೆ ಮಾತಾಡ್ತಾ ಇರಲಿಲ್ಲ ಇಂಥ ಹೋರಾಟ ನಡೆಸೋರು ನಾವು ನಮ್ಮನ್ನೆಲ್ಲ ಈಗ ಬಿ ಜೆ ಪಿನವ್ರು ಇಟ್ಕೊಳ್ಳಲ್ಲ ರೀ ನನ್ನನ್ನು ಯಾಕೆ ಬಿ ಜೆ ಪಿನವರು ಅಂತ ಹೇಳ್ಕೊತೀರಾ ಅವ್ರಿಗೆ ದೇ ವಿಲ್ ನಾಟ್ ಇವೆನ್ ಟೇಕ್ ಮೀ ಸೇರಿಸ್ಕೊಳ್ಳಲ್ಲ ಯಾಕಂದ್ರೆ ಹೋರಾಟ ಅಲ್ಲ ಬೇಕಾಗಿರೋದು ಅವ್ರಿಗೆ ಈಗ ಈಗ ಚೇಂಜ್ ಆಗಿಬಿಡಿದೆ ಬಿ ಜೆ ಪಿ ಇವತ್ತು ನನ್ನನ್ನು ನೋಡೋದು ಆ ಅಬ್ರಾಮ ಕ್ರಿಶ್ಚಿಯನ್ ಅಂತ ನೋಡ್ತಾರೆ ಬಟ್ ಆವತ್ತು ಆರ್ ಎಸ್ ಎಸ್ ಅವರು ಅಬ್ರಹಮ್ ಕ್ರಿಶ್ಚಿಯನ್ ಅಂತ ನೋಡಿಲ್ಲ ಅಬ್ರಾಂ ಇಸ್ ಅ ಸಿಟಿಸನ್ ಆಫ್ ಇಂಡಿಯಾ ಅಂತ ನೋಡೋರು ಅಲ್ಲಿದ್ದವ್ರು ನಾವು ನಾನು ಸಿದ್ಧ ನಮ್ಮ ರೆಸ್ಪೆಕ್ಟಬಲ್ ಜರ್ನಲಿಸ್ಟು ಒಂದಷ್ಟು ಜನ ಇದಾರಲ್ಲ ಅವ್ರನ್ನೆಲ್ಲ ಒಂದು ಗುಂಪು ಮಾಡಿ ಅವ್ರನ್ನೆಲ್ಲ ಸೇರಿಕೊಂಡು ನಾನು ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ನೋಡಪ್ಪ ಇದು ಒಳ್ಳೆ ಜರ್ನಲಿಸ್ಟು ಕೆಲಸ ಮಾಡ್ತಾ ಇದ್ದಾರೆ ಪವರ್ ಟಿ ವಿನವರು ಅವ್ರ ಮೇಲೆ ಹೋಗ್ಬೇಡಪ್ಪ ಅಂತ ಹೇಳಿ ನಾನು ರೆಡಿ ಆ ಇಂಥವ್ರು ಇರಬೇಕು ಅಂತ ಹೇಳಿದ್ರೆ ಆ ಗುಂಪು ಹೇಳೋರು ನಮ್ಮ ಮಾದೇ ಪ್ರಕಾಶು ಪ್ರಸನ್ನ ಯತೀಶು ಪ್ರಜಾವಾಣಿ ಆಮೇಲೆ ಪರಮೇಶ್ವರ್ ನಮ್ಮ ಸಂಯುಕ್ತ ಕರ್ನಾಟಕ ದೀಸ್ ಆರ್ ಆಲ್ ಸೀನಿಯರ್ ಜರ್ನಲಿಸ್ಟು ನಟರಾಜು ಸಮೀಉಲ್ಲ ಆರಾಧ್ಯ ಆದಿ ನಮ್ಮ ಈ ನಾಡು ದೀಪಕ್ ತಿಮ್ಮಾಯ ಆಮೇಲೆ ನಮ್ಮ ವಿಶ್ವೇಶ್ವರ ಭಟ್ಟು ಆಮೇಲೆ ಮರ್ತಬಿಟ್ಟಲ್ಲ ನಮ್ಮ ರಂಗನಾಥ್ ಪಬ್ಲಿಕ್ ಟಿ ವಿ ಎರಡು ರಂಗನಾಥನು ಓಕೆ ಅವ್ರನ್ನೆಲ್ಲ ಕರೀರಿ ಆಲ್ ಸೀನಿಯರ್ಸ್ ಇವರೆಲ್ಲ ಸೀನಿಯರ್ಸ್ ರೀ ಅವ್ರು ಮಾತ್ರ ಬೆಲೆ ಕೊಡ್ತೀನಿ ರೀ ಅವ್ರು ಜರ್ನಲಿಸ್ಟ್ ರೀ ಹೇಳ್ತಾರ ಅವರು ಎಲ್ಲರೂ ಸೇರಿಕೊಂಡು ಅಪ್ರಹ್ಮದು ಮಾಡೋದು ತಪ್ಪಪ್ಪ ಅವರು ಒಳ್ಳೆ ಜರ್ನಲಿಸಂ ಮಾಡ್ತಾ ಇದ್ದಾರೆ ಪವರ್ ಟಿ ವಿ ಅವ್ರ ಮೆಲ್ ಬಿಳ್ಬಾಡಪ್ಪ ಅಂತ ಹೇಳ್ತಾರ ಅವ್ರು ಹೇಳಿದ್ರೆ ನಾನು ನಿಲ್ಲಿಸ್ತೀನಿ ರೀ ಅವ್ರು ಹೇಳಲ್ರಿ ಯಾಕಂದ್ರೆ ದೇ ಆರ್ ಜರ್ನಲಿಸ್ಟ್ ದಿಸ್ ಫಾಲೋಸ್ ಅ ದಿಸ್ ಫಾಲೋಸ್ ಅ ಫ್ರಾಡ್ ನಾನೆಲ್ಲ ಹೇಳ್ರ ಫ್ರಾಡ್ ಅಂತ ಪವರ್ ವಿನೇ ಡಿಕ್ಲೇರ್ ಮಾಡಿದೆ ಅವ್ನು ಫ್ರಾಡ್ ಅಂತ ಐ ವಿಲ್ ನಾಟ್ ಸ್ಟಾಪ್ ಇಲ್ಲಿ ಇವರಿಗೆ ಈಗ ಕೋರ್ಟ್ಗೆ ಹೋಗ್ಬಿಟ್ಟು ನಾನು ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ವಾಪಸ್ ಕೊಡಿ ಅಂತ ಕೇಳ್ಕೊಂಡವ್ರಂತೆ ಏನು ಎಕ್ವಿಪ್ಮೆಂಟ್ಸು ಎಕ್ವಿಪ್ಮೆಂಟ್ಸ್ ವಿಚ್ ಆರ್ ಯೂಸ್ ಫಾರ್ ಪರ್ಪಚುಯೇಷನ್ ಆಫ್ ಅ ಕ್ರೈಮ್

ತಾರ್ತಿಕ ಅಂತರಕ್ಕೆ ಇದನ್ನು ತೊಗೊಂಡೋಗೋವ್ರಿಗೂ ಕಂಟಿನ್ಯೂ ಮಾಡ್ತೀನಿ ಬಿಡಲ್ಲ ಧನ್ಯವಾದ